ನೋಡಿ 2017 BBA ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಒಂದು ಚಾಪ್ಟರ್ ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಅದನ್ನ ಓದ್ ಬಿಡ್ತೀನಿ ಫಸ್ಟ್ ದ ಫಾಲೋಯಿಂಗ್ ಆರ್ ದಿ ಸೇಲ್ಸ್ ಅಂಡ್ ಪ್ರಾಫಿಟ್ಸ್ ಫಾರ್ ಟೂ ಪೀರಿಯಡ್ಸ್ ಆರ್ ಗಿವನ್ ಬಿಲೋ ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ಪಿವಿ ರೇಷಿಯೋ ಬಿಇಪಿ ಸೇಲ್ಸ್ ಫಾರ್ 2015 8 ಲ್ಯಾಕ್ಸ್ ಅಂಡ್ 16 10 ಲ್ಯಾಕ್ಸ್ ಪ್ರಾಫಿಟ್ ಫಾರ್ 15 40,000 ಅಂಡ್ 16 ಇಸ್ 1 ಲ್ಯಾಕ್ ಅಂತ ಇದೆ ಸರ್ ಇದೇನ್ ಸರ್ ಇದು ನೀವು ಏನೋ ಹೇಳ್ಕೊಟ್ರೆ ಇವಾಗ ಇದ್ಯಾವುದೋ ವಿಚಿತ್ರವಾಗಿರೋ ಕ್ವಶನ್ ಇದೆ ಅಂತ ಹೇಳಿದ್ವಿ ಕರೆಕ್ಟಾ ನಾವು ಆವಾಗಲೇ ಏನ್ ಮಾಡಿದ್ವಪ್ಪ ಅಂದ್ರೆ ಪಿವಿ ರೇಷಿಯೋ ಫಾರ್ಮುಲಾ ಅನ್ನ ಬೇರೆ ಬರೆದಿದ್ವಿ ಕರೆಕ್ಟಾ ಬಿಇಪಿ ಗೆ ಏನಂತ ಬರೆದಿದ್ವಿ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಬರೆದಿದ್ವಿ ಕರೆಕ್ಟಾ ಈ ಪ್ರಾಬ್ಲಮ್ ನಲ್ಲಿ ಎಲ್ಲಿ ನೋಡಿದ್ರು ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ ಕೊಟ್ಟಿದಾನ ಕೊಟ್ಟೇ ಇಲ್ಲ ಮತ್ತೆ ಹೆಂಗ ಸರ್ ಇದು ಹೆಂಗ್ ಮಾಡೋದು ಹೌದಾ ನೋಡಿ ಯಾವಾಗ್ಲೂ ಅಷ್ಟೇ ನಮ್ಗೆ ಯಾವ್ದಾದ್ರು ಕ್ವಶನ್ ಅಲ್ಲಿ ಓಕೆನಾ ಸೇಲ್ಸ್ ಓಕೆನಾ ಎರಡು ವರ್ಷಕ್ಕೆ ಕೊಟ್ಟಿದಾನ ಫಸ್ಟ್ ಚೆಕ್ ಮಾಡಿ ಎಸ್ ಎಸ್ ಕೊಟ್ಟಿದ್ದೇನೆ ನೋಡಿ 2015 8 ಲಕ್ಷ ಇದೆ 16 ಇದೆ ಅಂದ್ರೆ 10 ಲಕ್ಷ ಇದೆ ಅಲ್ಲಿಗೆ ಡಿಫರೆನ್ಸ್ ಎಷ್ಟಿದ್ಯಪ್ಪ 4 ಲಕ್ಷ ಇದೆ 2 ಲ್ಯಾಕ್ಸ್ ಇದೆ ಅಲ್ಲಿಗೆ 15 ಕಂಪೇರ್ ಮಾಡಿದ್ರೆ 16 ಅಲ್ಲಿ ಜಾಸ್ತಿ ಆಗಿದೆ ಕರೆಕ್ಟೇನಮ್ಮ ನೋಡಿ ಅವಾಗ ನಾವು 10 ಲ್ಯಾಕ್ ಮೈನಸ್ 8 ಲ್ಯಾಕ್ ಯಾವಾಗ್ಲೂ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ 15 ಮೈನಸ್ 16 ಮಾಡೋಲ್ಲ 16 ಮೈನಸ್ 15 ಹಾಗೆ ಪ್ರಾಫಿಟ್ ಇದೆಯಾ ನೋಡಿ ಎಸ್ ಎಸ್ ಕೊಟ್ಟಿದ್ದಾನೆ 15 ಅಲ್ಲಿ 40,000 ಮತ್ತೆ 1 ಲ್ಯಾಕ್ ಹಾಗಾದ್ರೆ 15 ಕಂಪೇರ್ ಮಾಡಿದ್ರೆ 16 ಅಲ್ಲಿ 60,000 ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡಿದಾನೆ ಜಾಸ್ತಿ 60,000 ರುಪೀಸ್ ಪ್ರಾಫಿಟ್ ಅರ್ನ್ ಮೋರ್ ಕರೆಕ್ಟಾ ಎಸ್ ಆರ್ ನೋ ಎಸ್ ನೌ ವಾಟ್ ವಿ ವಿಲ್ ಟ್ರೈ ಟು ಕ್ಯಾಲ್ಕುಲೇಟ್ ಯೋರ್ ಈಸ್ ಫಸ್ಟ್ ಪಿವಿ ರೇಷಿಯೋ ಹೌ ಡು ಯು ಕ್ಯಾಲ್ಕುಲೇಟ್ ವಿತ್ ದಿಸ್ ಈಸ್ ಸಿ ಚೇಂಜ್ ಇನ್ ದ ಪ್ರಾಫಿಟ್ ಚೇಂಜ್ ಇನ್ ದ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ದ ಸೇಲ್ಸ್ ಇಂಟು 100 ಮಾಡ ಪ್ರಾಫಿಟ್ ಚೇಂಜ್ ಎಷ್ಟಾಗಿದ್ಯಪ್ಪ ಸೇಲ್ಸ್ ಅಲ್ಲಿ ಚೇಂಜ್ ಎಷ್ಟಾಗಿದ್ಯಪ್ಪ 2 ಲ್ಯಾಕ್ಸ್ ಕರೆಕ್ಟಾ ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ ಅಥವಾ ನಾವೇನಂತ ಬರೀಬಹುದು ಕರೆಕ್ಟಾ ಹಾಗಾದ್ರೆ ಸರ್ ಪಿವಿ ರೇಷಿಯೋ ಬರುತ್ತೆ ಫುಲ್ ಕ್ವಶ್ ಬಿಇಪಿ ಆಗ್ಬೇಕು ಮಾಡ್ಬಿಟ್ವಿ ಇಲ್ಲ ಫಿಕ್ಸ್ ಕಾಸ್ಟ್ ಇಲ್ಲ ಹೌದಾ ಫಿಕ್ಸ್ ಕಾಸ್ಟ್ ಏನ್ ಮಾಡೋದು ಸರ್ ಆವಾಗ ನಾನು ಫಸ್ಟ್ ಇದನ್ನ ಹಾಕೊಳ್ತೀನಿ ಫಸ್ಟ್ ಇದನ್ನ ಥರ್ಡ್ ಅಂತ ಹಾಕೊಳ್ತೀನಿ ಸೆಕೆಂಡ್ ಇಲ್ಲ ಓಕೆನಾ ನೋಡಿ ಫಿಕ್ಸ್ ಕಾಸ್ಟ್ ಕಂಡುಹಿಡಿಯೋದು ತುಂಬಾ ಸುಲಭ ಹೆಂಗೆ ಅಂತ ಹೇಳ್ತೀನಿ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಏನಿದು ಪ್ರಾಫಿಟ್ ಓಕೆನಾ ಯಾವ್ದಾದ್ರು ಒಂದು ವರ್ಷ ಸೇಲ್ಸ್ ತಗೋ ಯಾವ್ದು ಬೇಕಮ್ಮ ನಿಮಗೆ ಯಾವ ವರ್ಷ ತಗೋತೀಯಮ್ಮ 16 ತಗೋತೀಯ ಓಕೆ 10 ಲ್ಯಾಕ್ಸ್ ಇದೆ ಅಲ್ವಾ 10 ಲ್ಯಾಕ್ಸ್ ಇದೆ 10 ಲ್ಯಾಕ್ಸ್ ಪಿವಿ ರೇಷಿಯೋ ಎಷ್ಟು ಬಂದಿದೆಯಮ್ಮ 30% ಅಂತ ನಾನು ಪ್ರಾಫಿಟ್ ಎಷ್ಟು ಬಂದಿದೆಯಮ್ಮ 2016 ಅಲ್ಲಿ ಎಷ್ಟು ಬಂದಿದೆ ಪ್ರಾಫಿಟ್ ಈಗ ನೀನು ಸೇಲ್ಸ್ ತಗೊಂಡಿರೋದು ಯಾವ್ದು 2016 ಸೇಲ್ಸ್ 2016 ತಗೊಂಡಾಗ ಪ್ರಾಫಿಟ್ ಯಾವ ವರ್ಷ ತಗೋಬೇಕು 16 ತಗೋಬೇಕು ಎಷ್ಟು 1 ಲ್ಯಾಕ್ ಈಗ ಇದರಲ್ಲಿ 3 ಲ್ಯಾಕ್ಸ್ ಮೈನಸ್ 1 ಲ್ಯಾಕ್ ಯಾಕೆಂದ್ರೆ 10 ಲ್ಯಾಕ್ಸ್ ಇಂಟು 30% ಅಂದ್ರೆ ಎಷ್ಟು ಬರುತ್ತೆ 3 ಲ್ಯಾಕ್ಸ್ ಬರುತ್ತೆ ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಎಷ್ಟಾಯ್ತು 2 ಲ್ಯಾಕ್ಸ್ ಕ್ಯಾಲ್ಕುಲೇಟೇಷನ್ ಬಂದ್ಬಿಡ್ತು ಈಗ ಕ್ರಿಯಾಕರ್ ಒಂದು ಕ್ವಶನ್ ಮಾಡ್ತಾ ಇದ್ದೀವಿ ಏನ್ ಗೊತ್ತಾ ಸರ್ ಸಪೋಸ್ 2015 ತಗೊಂಡ್ರೆ ಸೇಲ್ಸ್ ಏನ್ ಬರುತ್ತೆ ಕರೆಕ್ಟಾ ಅವ್ರಿಗೆ ಅದೊಂದಿದೆ ಕ್ವಶನ್ ನೋಡ ಇದು 2015 ಅಸಂಪ್ಷನ್ 8 ಲ್ಯಾಕ್ಸ್ ಇದೆ ಅಲ್ಲಪ್ಪ ಸೇಲ್ಸ್ ಪಿವಿ ರೇಷಿಯೋ ಇದೆ ಮೈನಸ್ ಪ್ರಾಫಿಟ್ ಎಷ್ಟು ಬಂದಿದೆ 15 ಅಲ್ಲಿ 40,000 ಕರೆಕ್ಟಾ ಹಾಗಾದ್ರೆ ಇದು ಎಷ್ಟು ಬರುತ್ತೆ 2,40,000 ಮೈನಸ್ 40 ಎಷ್ಟು ಬರುತ್ತೆ ಹಾಗಾದ್ರೆ ನಿಮ್ ಇಷ್ಟ ಓಕೆನಾ ಸೇಲ್ಸ್ ಯಾವ ವರ್ಷಕ್ಕೆ ಬೇಕಾದ್ರೂ ತಗೋಬಹುದು ಬಟ್ ಯಾವ ವರ್ಷದ ಸೇಲ್ಸ್ ತಗೊಂಡಿರ್ತಾರೆ ಅದೇ ವರ್ಷದ ಪ್ರಾಫಿಟ್ ನೀವು 2015 ಸೇಲ್ಸ್ ತಗೊಂಡು ಪ್ರಾಫಿಟ್ 16 ತಗೊಂಡ್ರೆ ಅಂದ್ರೆ ನಮ್ಮ ಅಪ್ಪುರಾಣೆಗೂ ಬರಲ್ಲ ಆನ್ಸರ್ ಕ್ಲಿಯರ್ ಈಗ ಫಿಕ್ಸ್ ಕಾಸ್ಟ್ ಎಷ್ಟು ಬಂತು
2 lakhs. Let's see. 2 lakhs. What is the PV ratio we got? 30%. Correct? Yes, correct. 6,66,667. 6,66,667 rupees ಅಷ್ಟು ಮಾರಾಟ ಮಾಡಿದ್ರೆ ನಿಮ್ಗೆ 1 ರೂಪಾಯಿ ಲಾಭನೂ ಬರಲ್ಲ, 1 ರೂಪಾಯಿ ನಷ್ಟ ಆಗಲ್ಲ. ಅಲ್ಲಿಗೆ 2,66,066 ಜಾಸ್ತಿ ಮಾರಿರೋದಕ್ಕೆ, ಅಂದ್ರೆ 8 ಲಕ್ಷ ಮಾರಿದಕ್ಕೆ ಲಾಭ ಬಂದಿದೆ. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಇದಕ್ಕೆ 6 ಮಾರ್ಕ್ಸ್ ಅಪ್ಪ. 1, 2, 3. 2 ಮಾರ್ಕ್ಸ್, 2 ಮಾರ್ಕ್ಸ್, 2 ಮಾರ್ಕ್ಸ್, 6 ಮಾರ್ಕ್ಸ್. How do you calculate variable cost in this term? We know what is fixed cost. Okay. Now, see, when you want to find out variable cost, see, I told you variable cost always varies. 15 go, 16 go, variable cost same. There is chance. Okay. Fixed cost same. This variable cost same can be seen. Variable cost is equal to sales minus fixed cost plus profit. ಓಕೆ ನಾ ನೋಡು, ಸೇಲ್ಸ್ ಇಸಿದ್ಯಮ್ಮ 2015 8 ಲ್ಯಾಕ್ಸ್ ಇದೆಯಾ? 8 ಲ್ಯಾಕ್ಸ್ ಹಾಕು. ಫಿಕ್ಸ್ ಕಾಸ್ಟ್ ಎಷ್ಟಿದೆ? 2 ಲ್ಯಾಕ್ಸ್. ಪ್ರಾಫಿಟ್ ಎಷ್ಟಿದೆ? 40,000. ಅಲ್ಲಿ ಟೋಟಲ್ ಎಷ್ಟಾಯ್ತು? 2 ಲ್ಯಾಕ್ 40 ಆಯ್ತು. ಅಲ್ಲಿ ಎಷ್ಟು ಬರುತ್ತೆ? 5,60,000. ಇದು ವೇರಿಯಬಲ್ ಕಾಸ್ಟ್. ಓಕೆನಾ? ಅದೇ ಇದು 15 ಅಲ್ವಾ ಇಯರ್ದು, ಅದೇ 16 ಹೋದ್ರೆ 10 ಲ್ಯಾಕ್ಸ್. ಕರೆಕ್ಟೇನಮ್ಮ? ಮೈನಸ್ ಫಿಕ್ಸ್ ಕಾಸ್ಟ್ 2 ಲ್ಯಾಕ್ಸ್, ಪ್ರಾಫಿಟ್ 1 ಲ್ಯಾಕ್, ಟೋಟಲ್ ಎಷ್ಟಾಯ್ತು? 3 ಲ್ಯಾಕ್ಸ್ ಆಯ್ತು. ಕರೆಕ್ಟಾ? ಅಲ್ಲಿಗೆ ವೇರಿಯಬಲ್ ಕಾಸ್ಟ್ ಎಷ್ಟು? ಫಿಕ್ಸ್ ಕಾಸ್ಟ್ 2 ಲಕ್ಷನೇನಮ್ಮ, ಪ್ರಾಫಿಟ್ ಎಷ್ಟಮ್ಮ ಇದೆ? 1 ಲ್ಯಾಕ್ ಇದೆ. ಟೋಟಲ್ ಎಷ್ಟಾಯ್ತು? ಸೊ ಅದಕ್ಕೆ ನಾ ಹೇಳ್ತೇನೆ, 8 ಲಕ್ಷ ಮಾಡಿದಾಗ ಸೇಲ್ಸ್ ಇದ್ದಾಗ ನಿಮ್ ಫಿಕ್ಸ್ಡ್ ವೇರಿಯಬಲ್ ಕಾಸ್ಟ್ 5 ಲಕ್ಷ ಅರ್ವತ್ತು, ಅದೇ 10 ಲಕ್ಷ ಮಾಡಿದಾಗ ಖಂಡಿತ ವೇರಿಯಬಲ್ ಕಾಸ್ಟ್ ಏನಾಗಿರುತ್ತೆ?